ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನೆಲ್. ಮಲಯಾಳಂ ಸ್ಟಾರ್ ನಟ ಮೋಹನ್ ಲಾಲ್ ಆಕ್ಟ್ ಮಾಡಿರೋ ಕೋರ್ಟ್ ರೂಮ್ ಡ್ರಾಮಾ ನೇರು. ಇದನ್ನ ಡೈರೆಕ್ಟ್ ಮಾಡಿರೋದು ದೃಶ್ಯಂ ಖ್ಯಾತಿಯ ಜೀತು ಜೋಸೆಫ್. ಒಂದು ಅಂಧ ಹುಡುಗಿಗೆ ರೇಪ್ ಆದಾಗ ಅವಳಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ನೇರು ಸಿನಿಮಾದ ಒನ್ ಲೈನ್ ಸ್ಟೋರಿ. ಮತ್ತಾಗ್ತಡ ಕತೆಗೆ ಇಳಿಯೋಣ ಬನ್ನಿ. ಅಂಧ ಹುಡುಗಿ ಸಾರಾ ಮೊಹಮ್ಮದ್ ಮನೆಯಲ್ಲಿ ಒಬ್ಳೇ ಇರ್ಬೇಕಿದ್ರೆ ಹಾಡು ಹಗಲೆ ಅವಳ ಮೇಲೆ ರೇಪ್ ಆಗತ್ತೆ. ಮನೆಯ ಕೆಲಸದಾಕೆ ಪೊಲೀಸ್ನವರಿಗೆ ರೇಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಹುಡುಗಿ ಅಂಧೆಯಾಗಿರೋದ್ರಿಂದ ಕ್ರಿಮಿನಲ್ ಯಾರು ಅಂತ ಕಂಡು ಹಿಡಿಯೋಕೆ ಆಗದ ಪೊಲೀಸ್ನವರು ಕೈ ಚೆಲ್ಲಿ ಕೂರ್ತಾರೆ. ಸಾರಾ ಮಲತಂದೆ ಬಂದು ಒಬ್ಬ ಸ್ಕಲ್ಪ್ಚರ್ ಆರ್ಟಿಸ್ಟ್. ಸಾರಾ ತನ್ನ ಮಲತಂದೆಯಿಂದ ಸ್ಕಲ್ಪ್ಚರ್ ಆರ್ಟ್ನ ಕಲ್ತ್ಕೊಂಡಿರ್ತಾಳೆ. ಅದನ್ನ ಯೂಸ್ ಮಾಡಿಕೊಂಡು ಸಾರಾ ತನ್ನನ್ನ ರೇಪ್ ಮಾಡಿದವನ ಐಡಲ್ನ ಮಾಡ್ತಾಳೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸ್ನವರು ಮೈಕೆಲ್ ಜೋಸೆಫ್ನ ಅರೆಸ್ಟ್ ಮಾಡ್ತಾರೆ. ಮೈಕೆಲ್ ಬಂದು ಮುಂಬೈ ಬೇಸ್ಡ್ ಬಿಸ್ನೆಸ್ ಮ್ಯಾನ್ ಒಬ್ಬರ ಮಗನಾಗಿರ್ತಾನೆ. ಮೈಕೆಲ್ನ ಪೇರೆಂಟ್ಸ್ ಫೇಮಸ್ ಡಿಫೆನ್ಸ್ ಲಾಯರ್ ರಾಜಶೇಖರ್ನ ತಮ್ಮ ಪರವಾಗಿ ವಾದ ಮಾಡೋಕೆ ಕರ್ಕೊಂಡು ಬರ್ತಾರೆ. ರಾಜಶೇಖರ್ ಟ್ರಿಕ್ಕಿಯಾಗಿ ಕ್ವಶನ್ಸ್ ಕೇಳ್ತಾನೆ. ಸರಿಯಾಗಿ ಪ್ರಿಪೇರ್ ಆಗಿರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್ ಎದುರು ತಬ್ಬಿಬ್ಬಾಗ್ತಾನೆ. ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಬೇಲ್ ಸಿಗಲ್ಲ. ರಾಜಶೇಖರ್ನ ಚಾಕಚಕ್ಯತೆಯಿಂದ ಮೈಕೆಲ್ಗೆ ಬೇಲ್ ಸಿಗತ್ತೆ. ಸಾರಾ ಮನೆಯವರಿಗೆ ಕೇಸ್ನ ವಾಪಸ್ ತಗೊಳ್ಳುವಂತೆ ಸೆಟಲ್ಮೆಂಟ್ ಆಫರ್ ಕೂಡ ಬರುತ್ತೆ. ಆದರೆ ಅದನ್ನು ರಿಜೆಕ್ಟ್ ಮಾಡೋ ಸಾರಾ ಮನೆಯವರು ಫೈಟ್ ಮಾಡಲು ಡಿಸೈಡ್ ಮಾಡ್ತಾರೆ. ಸಿಐ ಪಾಲ್ ವರ್ಗೀಸ್ ತನ್ನ ಫ್ರೆಂಡ್ನ ಹೆಲ್ಪ್ನ ಮೂಲಕ ಈ ಕೇಸನ್ನು ಫೈಟ್ ಮಾಡೋಕ್ಕೋಸ್ಕರ ವಿಜಯ್ ಮೋಹನ್ನ ಮೀಟ್ ಮಾಡ್ತಾನೆ. ಸಾರಾ ಕೇಸ್ನ ತಗೊಳ್ಳುವಂತೆ ಮನವೊಲಿಸೋಕೆ ಟ್ರೈ ಮಾಡ್ತಾರೆ. ರಾಜಶೇಖರ್ ಸಾರಾ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ರಾಜಶೇಖರ್ನ ಕುತಂತ್ರಿಕೆಯಿಂದ ಆ ಕೇಸ್ನ ತಗೊಳ್ಳೋಕ್ಕೆ ಯಾರು ಮುಂದೆ ಬರ್ತಾ ಇರಲ್ಲ. ವಿಜಯ್ ಮೋಹನ್ ಕೆಲ ವರ್ಷಗಳ ಹಿಂದೆ ರಾಜಶೇಖರ್ ಹತ್ರ ಜೂನಿಯರ್ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ರಾಜಶೇಖರ್ ಮಗಳು ಕೂಡ ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ವಿಜಯ್ ಮೋಹನ್ ಹಾಗೂ ರಾಜಶೇಖರ್ ಮಗಳು ಸ್ವಲ್ಪ ಕ್ಲೋಸ್ ಆಗ್ತಾರೆ. ಇದನ್ನ ಸಹಿಸದ ರಾಜಶೇಖರ್ ಫೌಲ್ ಪ್ಲೇ ಮಾಡಿ ವಿಜಯ್ ಮೋಹನ್ನ ಕೇಸ್ ಒಂದರಲ್ಲಿ ಸಿಕ್ ಹಾಕಿಸ್ತಾನೆ. ವಿಜಯ್ ನನ್ನ ಬಾರ್ ಕೌನ್ಸಿಲ್ 5 ವರ್ಷ ಡಿಸ್ಬಾರ್ ಮಾಡಿರುತ್ತೆ. ಮೊದಲಿಗೆ ಸಾರಾ ಕೇಸ್ನ ತಗೊಳ್ಳೋಕೆ ವಿಜಯ್ ಮೋಹನ್ ಒಪ್ಕೊಳ್ಳಲ್ಲ. ಸಾರಾಳನ್ನ ಮೀಟ್ ಮಾಡಿದ ಮೇಲೆ ಕೇಸ್ ತಗೊಳ್ಳೋಕೆ ವಿಜಯ್ ಒಪ್ಕೋತಾನೆ. ಟ್ರಯಲ್ ಶುರುವಾಗತ್ತೆ. ರಾಜಶೇಖರ್ ತನ್ನ ಟ್ರಿಕ್ಸ್ಗಳನ್ನು ಒಂದೊಂದಾಗಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸಾರಾಳ ತಂದೆ ಹಾಗೂ ತಾಯಿಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಅವನ ಮೊದಲ ಅಸ್ತ್ರ. ಸಾರಾಳ ತಂದೆಗೆ ಆಲ್ರೆಡಿ ಒಂದು ಕುಟುಂಬ ಇರುತ್ತೆ. ಸಾರಾಳ ತಾಯಿಯ ಮೊದಲನೇ ಗಂಡ ಸಾಲ ಮಾಡಿ ಇವಳಿಂದಾನೇ ಆತ್ಮಹತ್ಯೆ ಮಾಡಿಕೊಂಡ. ಆಮೇಲೆ ಸಾರಾಳ ತಾಯಿ ಮೊಹಮ್ಮದ್ನ ಬುಟ್ಟಿಗೆ ಹಾಕಿಕೊಂಡ್ಲು. ಇಷ್ಟಕ್ಕೂ ಸಾರಾಳ ಮೇಲೆ ರೇಪ್ ಮಾಡಿದ್ದೆ ಮೊಹಮ್ಮದ್ ಅನ್ನೋ ವಾದಗಳನ್ನ ರಾಜಶೇಖರ್ ಮಾಡ್ತಾನೆ. ಜೊತೆಗೆ ಮೈಕೆಲ್ ಸಾರಾಳ ಮನೆಗೆ ಹೋಗಿದ್ದಕ್ಕೆ ಸಾಕ್ಷಿಯಾಗಿದ್ದ ಮೈಕೆಲ್ನ ಫ್ರೆಂಡ್ ಸಾರಾಳ ನೈಬರ್ ಕೂಡ ಉಲ್ಟಾ ಹೊಡಿತಾನೆ. ಸೆಮನ್ ಸ್ಯಾಂಪಲ್ ಕೂಡ ಸಿಕ್ಕಿರಲ್ಲ. ಅಂಡ್ ಈ ಕ್ರೈಮ್ನ ಐ ವಿಟ್ನೆಸ್ ಕೂಡ ಯಾರೂ ಇರಲ್ಲ. ಇದರಿಂದಾಗಿ ಕೇಸ್ ಆಲ್ಮೋಸ್ಟ್ ಕೈ ತಪ್ಪಿ ಹೋಗೋ ಸ್ಟೇಜ್ಗೆ ಬರುತ್ತೆ. ರೇಪ್ ನಡೆದ ಟೈಮಲ್ಲಿ ಮೈಕೆಲ್ ಬೇರೆ ಪ್ಲೇಸಲ್ಲಿದ್ದ ಅಂತ ರಾಜಶೇಖರ್ ವಾದ ಮಾಡ್ತಾನೆ. ಮೈಕೆಲ್ ತನ್ನ ಫ್ರೆಂಡ್ಸ್ ಜೊತೆ ಆ ಜಾಗದಲ್ಲಿ ಪಾರ್ಟಿ ಮಾಡ್ತಾ ಇದ್ದ ಅಂತ ಪ್ರೂವ್ ಮಾಡ್ತಾನೆ. ಇದಕ್ಕೆ ಪೂರಕವಾಗಿ ರಾಜಶೇಖರ್ ಒಂದು ಎವಿಡೆನ್ಸ್ ಕೊಡ್ತಾನೆ. ರೇಪ್ ನಡೆದ ಟೈಮಲ್ಲಿ ಮೈಕೆಲ್ ಆ ಹೋಟೆಲ್ನಲ್ಲಿ ಇದ್ದದ್ದಕ್ಕೆ ಸರ್ವಿಲೆನ್ಸ್ ಫೂಟೇಜ್ಗಳು ಹಾಗೂ ಮೈಕೆಲ್ನ ಸೆಲ್ ಟವರ್ ಲೊಕೇಶನ್ಗಳನ್ನ ರಾಜಶೇಖರ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾನೆ. ಆಕ್ಚುಲಿ ಮೈಕೆಲ್ ತನ್ನ ಮೊಬೈಲನ್ನು ಕಾರಲ್ಲೇ ಬಿಟ್ಟು ಕಾರನ್ನು ಡ್ರೈವರ್ ಕೈಲಿ ಕೊಟ್ಟು ಕಳಿಸಿರ್ತಾನೆ. ಇದು ಬಲವಾದ ಸಾಕ್ಷಿಯಾಗಿದ್ದರಿಂದ ವಿಜಯ್ ಮೋಹನ್ ಸ್ವಲ್ಪ ಟೈಮ್ ಕೇಳ್ತಾನೆ. ಸ್ವಲ್ಪ ಟೈಮ್ ತಗೊಂಡು ಸರ್ವಿಲೆನ್ಸ್ ವಿಡಿಯೋನ ವಿಜಯ್ ಮೋಹನ್ ತುಂಬ ಪ್ರಿಸೈಸ್ ಆಗಿ ಸ್ಟಡಿ ಮಾಡ್ತಾನೆ. ಆಗ ಅವನಿಗೊಂದು ಬಲವಾದ ಆಧಾರ ಆ ವಿಡಿಯೋಯಿಂದ ಸಿಗುತ್ತೆ. ಮೈಕೆಲ್ ಜೊತೆ ಪಾರ್ಟಿಯಲ್ಲಿದ್ದ ಮೈಕೆಲ್ನ ಫ್ರೆಂಡ್ಸ್ನೆಲ್ಲ ವಿಜಯ್ ಮೋಹನ್ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಸಿಕ್ಕಿ ಹಾಕಿಸ್ತಾನೆ. ಆ ಸರ್ವಿಲಿಯನ್ಸ್ ವಿಡಿಯೋನ ರಾಜಶೇಖರ್ ಎಡಿಟ್ ಮಾಡಿಸಿದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ತಾನೆ. ಮೀಡಿಯಾ ಗಮನ, ಜನರ ಗಮನ ಈ ಕೇಸ್ ಕಡೆ ತಿರುಗುತ್ತೆ. ಆಗ ಮೈಕೆಲ್ ಮತ್ತೆ ಸಾರಾಳ ಮನೆಗೆ ಹೋಗಿ ಧಮಕಿ ಹಾಕ್ತಾನೆ. ಇದನ್ನ ಇಟ್ಕೊಂಡು ವಿಜಯ್ ಮೋಹನ್ ಮೈಕೆಲ್ನ ಬೇಲ್ನ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ನಲ್ಲಿ ಪಟಿಷನ್ ಹಾಕ್ತಾನೆ. ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡಿದ್ದಕ್ಕಾಗಿ ಕೇಸಿಂದ ರಾಜಶೇಖರ್ ಹಿಂದೆ ಸರಿಬೇಕಾಗತ್ತೆ. ಅವನ ಬದಲಿಗೆ ಆ ಕೇಸನ್ನ ವಾದಿಸೋಕೆ ರಾಜಶೇಖರ್ನ ಮಗಳು ಬರ್ತಾಳೆ, ಅಂದ್ರೆ ವಿಜಯ್ ಮೋಹನ್ನ ಎಕ್ಸ್. ಸಾರಾಳ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಗಳೆಲ್ಲ ನಡೆಯುತ್ತೆ. ಹಾಗೆ ಈ ಹಿಂದೆ ಮೈಕೆಲ್ ರೇಪ್ ಕೇಸ್ನಲ್ಲಿ ಸಿಕ್ ಹಾಕೊಂಡು ತಪ್ಪಿಸಿಕೊಂಡ ಬಗ್ಗೆ ವಿಜಯ್ ಮೋಹನ್ ಕೋರ್ಟ್ಗೆ ತಿಳಿಸ್ತಾನೆ. ಸಾರಾ ಹಾಗೂ ಅವಳ ಫ್ಯಾಮಿಲಿ ಫೈಟ್ ಮಾಡೋದನ್ನ ಮುಂದುವರಿಸುತ್ತೆ. ಮೈಕೆಲ್ನ ಪರವಾಗಿದ್ದ ವಿಟ್ನೆಸ್ಗಳೆಲ್ಲ ಸುಳ್ಳು ಹೇಳಿದ್ರು ಅನ್ನೋದನ್ನ ವಿಜಯ್ ಮೋಹನ್ ಪ್ರೂವ್ ಮಾಡಿದ್ರು ಕೂಡ ಕೇಸ್ನ ಗೆಲ್ಲೋಕೆ ಆಗಲ್ಲ.
ಅಕ್ಯೂಸ್ಡ್ ಗಿಲ್ಟಿ ಅಂತ ಪ್ರೂವ್ ಮಾಡೋಕೆ ಅಷ್ಟು ಎವಿಡೆನ್ಸ್ ಕೋರ್ಟ್ಗೆ ಸಾಲೋದಿಲ್ಲ. ಸಾರಾ ಮಾಡಿದ ಐಡಲ್ನ ಸಾರಾಳ ತಂದೆ ಕೂಡ ಒಬ್ಬ ಎಕ್ಸ್ಪರ್ಟ್ ಸ್ಕಲ್ಪ್ಚರ್ ಆರ್ಟಿಸ್ಟ್ ಆಗಿರೋದ್ರಿಂದ ಅದನ್ನ ಕೋರ್ಟ್ ಒಪ್ಪದ ಹಾಗೆ ರಾಜಶೇಖರ್ ಮಗಳು ವಾದ ಮಾಡ್ತಾಳೆ. ಆಗ ವಿಜಯ್ ಮೋಹನ್ ಕೋರ್ಟ್ನಲ್ಲಿ ಒಂದು ಮನವಿ ಮಾಡ್ತಾನೆ, ಸಾರಾಗೆ ಆ ಐಡಲ್ನ ಕೋರ್ಟ್ನಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡಲು ಅನುಮತಿ ಕೊಡುವಂತೆ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಡಿಫೆನ್ಸ್ ಇಂದ ಒಂದಷ್ಟು ಕಂಡೀಷನ್ಸ್ ಬರುತ್ತೆ. ಸಾರಾಳ ಮುಂದೆ ರಾಜಶೇಖರೇ ಹೋಗಿ ಕೂರ್ತಾನೆ. ಈಗ ಸಾರಾ ರಾಜಶೇಖರ್ದೇ ಮೂರ್ತಿಯನ್ನ ಮಾಡಬೇಕಾಗತ್ತೆ. ಸಾರಾ ಆ ಐಡಲ್ನ ಮಾಡುವಾಗ ರಾಜಶೇಖರ್ ಸಾರಾಳ ಫ್ಯಾಮಿಲಿ ಬಗ್ಗೆ ಹಾಗೂ ಸಾರಾಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾನೆ. ಇದರಿಂದ ಅವಳು ಡಿವಿಯೇಟ್ ಆಗ್ಲಿ, ಆ ಐಡಲ್ ಹಾಳಾಗ್ಲಿ ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಅದನ್ನೆಲ್ಲ ಮೀರಿ ಸಾರಾ ರಾಜಶೇಖರ್ನ ಐಡಲ್ನ ಮಾಡ್ತಾಳೆ. ಅದನ್ನ ಜಡ್ಜ್ ಮುಂದೆ ತಗೊಂಡು ಹೋಗಿ ಇಡಲಾಗತ್ತೆ. ರಾಜಶೇಖರ್ನ ಕರೆದು ಐಡಲ್ ಪಕ್ಕ ನಿಲ್ಲುವಂತೆ ಜಡ್ಜ್ ಹೇಳ್ತಾರೆ. ಐಡಲ್ನ ಜನಗಳ ಕಡೆ ತಿರುಗಿಸಲಾಗತ್ತೆ. ಆ ಐಡಲ್ ರಾಜಶೇಖರ್ನ ತದ್ರೂಪದಂತಿರುತ್ತೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಮೈಕಲ್ಗೆ ಶಿಕ್ಷೆ ಆಗತ್ತೆ. ವಿಜಯ್ ಮೋಹನ್ ಎಲ್ಲರೂ ಶಾಕ್ ಆಗುವಂತೆ ಕೇಸಲ್ಲಿ ಗೆದ್ದಿರ್ತಾರೆ. ಸಾರಾ ತನ್ನ ಮುಖದ ಮೇಲಿನ ಬಟ್ಟೆಯನ್ನು ತೆಗೆದು ಕೋರ್ಟ್ನ ಕ್ಯಾಂಪಸ್ಸಿಂದ ಧೈರ್ಯವಾಗಿ ಆಚೆ ಹೋಗ್ತಾಳೆ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ತನ್ನ ಮುಖವನ್ನು ತೋರಿಸಿಕೊಂಡು ಹೋಗೋ ಸಾರಾಳನ್ನ ಅಲ್ಲಿರೋ ಯಾವ ಮೀಡಿಯಾದವರು ಕೂಡ ಕ್ಯಾಪ್ಚರ್ ಮಾಡಲ್ಲ. ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಈ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟರೆಸ್ಟಿಂಗ್ ಸಿನಿಮಾ ಎಕ್ಸ್ಪ್ಲನೇಷನ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.